ಶ್ವೇತಕುಬ್ಜ ಇದು ನಕ್ಷತ್ರಗಳ ಕೊನೆಯ ಹಂತವಾಗಿದೆ ಸೌರವ್ಯೂಹದಿಂದ ಹಾಕಲ್ಪಟ್ಟ ಗ್ರಹ ಯಾವುದು ಸೆಡ್ನ ಎರಿಸ್ ಫ್ಲೂಟೊ ಜುನೋ ಫ್ಲೂಟೊ ಉಲ್ಕೆಗಳನ್ನು ಕರಗಿಸುವ ವಾಯುಮಂಡಲದ ಸ್ತರ ಯಾವುದು ಉಲ್ಕೆಗಳನ್ನು ಕರಗಿಸುವ ವಾಯುಮಂಡಲದ ಸ್ತರ ಯಾವುದು ಮಧ್ಯಮಂಡಲ ಸೌರಮಂಡಲದಲ್ಲಿ ಹೊಸದಾಗಿ ಸೇರಿಸಿದ ಆಕಾಶಕಾಯ ಯಾವುದು ಟಾಟಾಟಿಸ್ ಸೆಡ್ನಾ ಕ್ಯಾಪೆಲ್ಲಾ ಕ್ಯಾನೋಪಸ್ ಸೆಡ್ನಾ ಉಬ್ಬರವಿಳಿತ ಸಿದ್ಧಾಂತದ ಪ್ರತಿಪಾದಕರು ಯಾರು ಉಬ್ಬರವಿಳಿತ ಸಿದ್ಧಾಂತ ಇದರ ಪ್ರತಿಪಾದಕರು ಯಾರು ಜೀನ್ಸ್ ಮತ್ತು ಜೇಫ್ರಿ ಜೀನ್ಸ್ ಮತ್ತು ಜೇಫ್ರಿ ಭಾರತ ಹಾಗೂ ಇಂಗ್ಲೆಂಡ್ ದೇಶಗಳ ನಡುವಿನ ವೇಳೆಯ ಅಂತರ ಎಷ್ಟು ಭಾರತ ಮತ್ತು ಇಂಗ್ಲೆಂಡ್ ಟೈಮ್ ಡಿಫ್ರೆನ್ಸ್ ಎಷ್ಟು ಅಂದರೆ ಐದೂವರೆ ಗಂಟೆ ಭಾರತದ ಪೂರ್ವ ತುದಿ ಯಾವ ರಾಜ್ಯ ಅರುಣಾಚಲ ಪ್ರದೇಶ ಭಾರತದ ಪೂರ್ವ ತುದಿ ಅರುಣಾಚಲ ಪ್ರದೇಶ ಹಾಗೂ ಪಶ್ಚಿಮ ತುದಿ ಯಾವ ರಾಜ್ಯ ಗುಜರಾತ್ ಭಾರತದ ಪೂರ್ವ ತುದಿ ಮತ್ತು ಭಾರತದ ಪಶ್ಚಿಮ ತುದಿಯ ರಾಜ್ಯಗಳ ನಡುವಿನ ವೇಳೆಯ ಅಂತರ ಎಷ್ಟು ಎರಡು ಗಂಟೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೆಲೆನೋಲಜಿ ಎಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿಕ ವೃತ್ತ ಕೆಳಗಿನ ಯಾವ ದೇಶದ ಮೂಲಕ ಹಾದು ಹೋಗುತ್ತದೆ ಮಕರ ಸಂಕ್ರಾಂತಿ ವೃತ್ತ ಯಾವ ದೇಶದ ಮೂಲಕ ಹಾದುಹೋಗಿದೆ ಆಸ್ಟ್ರೇಲಿಯಾ ದೇಶದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುವ ರಾಷ್ಟ್ರ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮೂಲಕ ಹಾದು ಹೋಗುತ್ತದೆ ಸಮಭಾಜಕ ವೃತ್ತ ಯಾವ ದೇಶದ ಮೂಲಕ ಹಾಯ್ದು ಹೋಗಿರುವುದಿಲ್ಲ ಕಾಂಗೋ ಇಂಡೋನೇಷ್ಯಾ ಕೆನಡಾ ಈಕ್ವೆಡಾರ್ ಸಮಭಾಜಕ ವೃತ್ತವು ಕೆನಡಾ ದೇಶದ ಮೂಲಕ ಹಾದು ಹೋಗಿಲ್ಲ ಕಾಂಗೋ ಇಂಡೋನೇಷ್ಯಾ ಈಕ್ವೆಡಾರ್ ದೇಶದ ಮೂಲಕ ಹಾದು ಹೋಗುತ್ತದೆ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರ ಕಿಲೋಮೀಟರ್ಗಳು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಮುಂಜಾನೆ ಹತ್ತು ಗಂಟೆಯಾದರೆ ಗುಜರಾತ್ ರಾಜ್ಯದಲ್ಲಿ ಎಷ್ಟು ಗಂಟೆ ಇರುವುದು ಅರುಣಾಚಲ ಪ್ರದೇಶದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಾಗಿದ್ದರೆ ಗುಜರಾತ್ ರಾಜ್ಯದಲ್ಲಿ ಬೆಳಗ್ಗೆ ಹತ್ತು ಗಂಟೆಯೇ ಆಗಿರುತ್ತದೆ ಯಾಕೆಂದರೆ ಟೈಮ್ ಝೋನ್ ಭಾರತದಲ್ಲಿ ಒಂದೇ ಲಂಡನ್ನಿನ ಗ್ರೀನ್ವಿಚ್ ನಗರ ಹಾಗೂ ಕಲ್ಕತ್ತಾ ನಗರಗಳ ವೇಳೆಯ ಅಂತರ ಎಷ್ಟಿದೆ ಗ್ರೀನ್ವಿಚ್ ಹಾಗೂ ಕಲ್ಕತ್ತಾ ನಗರಗಳ ವೇಳೆಯ ಅಂತರ ಟೈಮ್ ಡಿಫ್ರೆನ್ಸು ಆರು ಗಂಟೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಸಾಗರದ ಮೂಲಕ ಆಯ್ದು ಹೋಗಿದೆ ಫೆಸಿಫಿಕ್ ಸಾಗರದ ಮೂಲಕ ಗ್ರೀನ್ವಿಚ್ ಪ್ರಧಾನ ವೇಳೆ ವಲಯಕ್ಕೂ ಹಾಗೂ ಅಂತಾರಾಷ್ಟ್ರೀಯ ದಿನರೇಖೆಗೂ ಇರುವ ವೇಳೆಯ ಅಂತರ ಎಷ್ಟು ಗ್ರೀನ್ವಿಚ್ ಮತ್ತು ಇಂಟರ್ನ್ಯಾಷನಲ್ ಡೇಟಾ ಲೈನ್ಗೆ ಇರುವ ವೇಳೆಯ ಅಂತರ ಹನ್ನೆರಡು ಗಂಟೆಗಳು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನು ಸೂರ್ಯನನ್ನು ಎಷ್ಟು ಸಲ ಸುತ್ತು ಹಾಕಿರುತ್ತಾನೆ ಇಪ್ಪತ್ತೈದು ವರ್ಷಗಳಾಗಿದ್ದರೆ ಅವನು ಇಪ್ಪತ್ತೈದು ಸುತ್ತು ಸುತ್ತು ಹಾಕಿರುತ್ತಾನೆ ಎಂದರ್ಥ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದು ಅತ್ಯಂತ ಸಮೀಪದ ಜಲಸಂಧಿ ಯಾವುದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ಅತ್ಯಂತ ಸಮೀಪವಿರುವ ಜಲಸಂಧಿ ಬೇರಿಂಗ್ ಜಲಸಂಧಿ ಮಧ್ಯ ಭಾರತದ ಮೂಲಕ ಆಯ್ದು ಹೋದ ವಿಶೇಷ ಅಶಾಂತ ಯಾವುದು ಮಧ್ಯ ಭಾರತದ ಮೂಲಕ ಆಯ್ದು ಹೋದಂತಹ ವಿಶೇಷ ಹಶಾಂತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಈ ಕೆಳಗಿನ ಯಾವ ಸಮುದ್ರದ ಮೂಲಕ ಹಾಯ್ದು ಹೋಗಿದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಬೇರಿಂಗ್ ಸಮುದ್ರದ ಮೂಲಕ ಹಾಯ್ದು ಹೋಗಿದೆ ಭೂಮಿಯ ಸಮಭಾಜಕ ವೃತ್ತ ಹಾಗೂ ಧ್ರುವಗಳ ಅಂತರ ಎಷ್ಟು ಸಮಭಾಜಕ ವೃತ್ತದಿಂದ ಧ್ರುವಗಳಿಗಿರುವ ದೂರ ಹತ್ತು ಸಾವಿರದ ಎರಡು ಕಿಲೋಮೀಟರ್ಗಳು ಭೂಮಿಯ ಧ್ರುವೀಯ ಸುತ್ತಳತೆ ಯಾವುದು ಧ್ರುವೀಯ ಸುತ್ತಳತೆ ಎಷ್ಟಿರುತ್ತದೆ ನಲವತ್ತು ಸಾವಿರ ಕಿಲೋಮೀಟರ್ಗಳು ಜೂನ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ ಮಕರ ಕರ್ಕಾಟಕ ಆರ್ಕಿಟಿಕ್ ಅಂಟಾರ್ಟಿಕಾ ಜೂನ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ ಅಕ್ಷಾಂಶದ ಮೇಲೆ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆಯನ್ನು ಮೊದಲು ಅಳೆದವನು ಯಾರು ಸಮಭಾಜಕ ವೃತ್ತದ ಸುತ್ತಳತೆಯನ್ನು ಮೊಟ್ಟಮೊದಲ ಬಾರಿಗೆ ಅಳೆದಂತಹ ವ್ಯಕ್ತಿ ಯಾರು ಎರಟಾಸ್ತನಿಸ್ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಅಂಕುಡೊಂಕಾಗಿ ಎಳೆಯಲು ಯಾವ ದ್ವೀಪಗಳು ಕಾರಣವಾಗಿವೆ ಅಂತಾರಾಷ್ಟ್ರೀಯ ದಿನಾಂಕವನ್ನು ಅಂಕುಡೊಂಕಾಗಿ ಎಳೆಯಲು ಕಾರಣವಾದಂತಹ ದ್ವೀಪಗಳು ಅಲ್ಯೂಷಿಯನ್ ಮತ್ತು ನ್ಯೂಜಿಲ್ಯಾಂಡ್ ದ್ವೀಪಗಳು ಭೂಮಿ ಹಾಗೂ ಇತರ ಗ್ರಹಗಳಿಗೆ ಚಲನೆ ಇರುವುದನ್ನು ಮೊಟ್ಟ ಮೊದಲು ಕಂಡುಹಿಡಿದ ಖಗೋಳ ವಿಜ್ಞಾನಿ ಯಾರು ಭೂಮಿ ಹಾಗೂ ಇತರ ಗ್ರಹಗಳು ಚಲನೆ ಮಾಡುತ್ತವೆ ಎಂದು ಮೊಟ್ಟ ಮೊದಲು ಕಂಡುಹಿಡಿದ ಖಗೋಳ ವಿಜ್ಞಾನಿ ಕೋಪರ್ನಿಕಸ್ ಕಾರ್ಡಿನಲ್ ಬಿಂದುಗಳು ಯಾವುದಕ್ಕೆ ಸಂಬಂಧಿಸಿವೆ ಕಾರ್ಡಿನಲ್ ಪಾಯಿಂಟ್ಸ್ ಆರ್ ರಿಲೇಟೆಡ್ ಟು ಪ್ರಧಾನ ದಿಕ್ಕುಗಳಿಗೆ ಸಂಬಂಧಿಸಿವೆ ಡಿಸೆಂಬರ್ ಇಪ್ಪತ್ತೆರಡರಂದು ಸೂರ್ಯನ ನೇರ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ ಯಾವ ಅಕ್ಷಾಂಶದ ಮೇಲೆ ಅಂದರೆ ಮಕರ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುತ್ತವೆ ಭೂಪಥದ ಆಕಾರ ಹೇಗಿದೆ ಗೋಳಾಕಾರ ಹಂಡಾಕಾರ ತ್ರಿಕೋನಾಕಾರ ಚತುರ್ಭುಜಾಕಾರ ಭೂಪಥವು ಹಂಡಾಕಾರವಾಗಿದೆ ಕ್ರಾಂತಿ ದಿನಗಳು ಯಾವುದಕ್ಕೆ ಸಂಬಂಧಿಸಿವೆ ದೊಡ್ಡಾಗಲು ದೊಡ್ಡರಾತ್ರಿ ಸಮಾಗಲು ಸಮರಾತ್ರಿ ಚಿಕ್ಕಾಗಲು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದ